ಎಲ್ಲೆಡೆ ಧರ್ಮ ಜಾತಿ ಮತ ಪಂಥ ಮೇಲು ಕೀಳು ಬಡವ ಬಲ್ಲಿದ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇರುತ್ತೆ ಆದರೆ ಹುಬ್ಬಳ್ಳಿಯಲ್ಲಿ ಇದಕ್ಕೆ ವಿಭಿನ್ನವಾದ ಕಥೆಯೊಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಿಂದೂಗಳ ಹಬ್ಬ ಗಣೇಶೋತ್ಸವ ಶುರುವಾಗುತ್ತೆ ಈಗಾಗಲೇ ಗಣೇಶ ಪ್ರತಿಮೆಗಳ ತಯಾರಿ ಜೋರಾಗಿ ನಡೀತಾ ಇದೆ ಮಾರಾಟ ಕೂಡ ಆಗ್ತಾ ಇದೆ ಈಗ ನೋಡ್ತಿರ್ತಕ್ಕಂಥ ಈ ಮಹಿಳೆ ಹೆಸರು ಸುಮನ್ ಗಣೇಶ ವಿಗ್ರಹವನ್ನು ತಯಾರು ಮಾಡೋದು ಇವರ ಕಾಯಕ ಇವರ ಕಲಾತ್ಮಕ ಕೌಶಲ್ಯಕ್ಕೆ ಈಗ ಯಾವುದೇ ಧರ್ಮದ ಅಡ್ಡಿ ಇಲ್ಲ ಎಸ್ ಹುಬ್ಳಿ ಮೂಲದ ಮುಸ್ಲಿಂ ಮಹಿಳೆ ಸುಮನ್ ಕಳೆದ 4 ವರ್ಷಗಳಿಂದ ಗಣೇಶ ಪ್ರತಿಮೆ ತಯಾರು ಮಾಡುವ ತಂಡದಲ್ಲಿ ಕೆಲಸ ಮಾಡ್ತಿದ್ದಾರೆ ತಮ್ಮ ಕೆಲಸ ಹಾಗೂ ಇಂದಿನ ಧರ್ಮದಂಗಲ್ ಸಂದರ್ಭದಲ್ಲಿ ಇವರ ಭಕ್ತಿ ಎಲ್ಲ ಕಡೆ ಮೆಚ್ಚುಗೆಗೆ ವ್ಯಕ್ತವಾಗ್ತಾ ಇದೆ ಸುಮನ್ ಅವರು ಗಣೇಶ ವಿಗ್ರಹಗಳಿಗೆ ಅಂತಿಮ ಸ್ಪರ್ಶ ನೀಡುವಲ್ಲಿ ಪರಿಣಿತರು ಗಣೇಶ ವಿಗ್ರಹ ತಯಾರಕರಾದ ನಿರುಪಮಾ ಯಾದವ್ ಅವರ ಬಳಿ ಸಹಾಯಕಿಯಾಗಿ ಸುಮನ್ ಕೆಲಸ ಮಾಡ್ತಿದ್ದಾರೆ ಸುಮನ್ ಜೊತೆ ಇನ್ನಿಬ್ಬರು ಮಹಿಳೆಯರು ಕೂಡ ಗಣೇಶ ಪ್ರತಿಮೆ ಮಾಡೋದರಲ್ಲಿ ನಿರತರಾಗಿದ್ದಾರೆ ಉಳಿದವರು ಆಭರಣಕ್ಕೆ ಅಂದರೆ ವಿಗ್ರಹದ ಆಭರಣಕ್ಕೆ ವಿನ್ಯಾಸ ಮತ್ತು ಅಂತಿಮ ಟಚ್ಚನ್ನು ಕೊಡ್ತಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಯಿಂದಾಗಿ ಸುಮನ್ ತಮ್ಮ ಮನೆಯ ಬಳಿಯೇ ಇದ್ದಂತಹ ವಿಗ್ರಹ ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡ್ತಾಯಿದ್ರು ಪರಿಸರ ಸ್ನೇಹಿ ಗಣಪ ತಯಾರಿಕೆ ಹಾಗೂ ವಿವಿಧ ರೀತಿಯ ಗಣೇಶ ವಿಗ್ರಹಗಳ ತಯಾರಿಕೆ ತುಂಬ ಖುಷಿ ಕೊಡುತ್ತೆ ಅಂತಾರೆ ಮುಸ್ಲಿಂ ಮಹಿಳೆ ಸುಮನ್ ಸುಮನ್ ಅವರ ಕೆಲಸದ ಬಗ್ಗೆ ಗಣೇಶ ಮೂರ್ತಿ ತಯಾರಿಸುವಂತಹ ಘಟಕದ ಮಾಲೀಕರಾದ ನಿರುಪಮಾ ಅವರು ಕೂಡ ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ನಮಸ್ತೆ ನಾವು ಗಣಪತಿ ಮೂರ್ತಿಗಳನ್ನು ತಯಾರು ಮಾಡ್ತೀವಿ ನಮ್ಮಲ್ಲಿ ಸುಮನ್ ಅಂತ ಅವರು ಆ್ಯಕ್ಚುಲಿ ಮುಸ್ಲಿಮ್ ಆದರೂ ನಮ್ಮಲ್ಲಿ ಬಂದು ಅವ್ರು ಕೆಲಸ ಮಾಡ್ತಾರೆ ನಾವೆಲ್ಲರೂ ಕೂಡಿ ಇದನ್ನು ಪ್ರೀತಿಯಿಂದ ಈ ಕೆಲಸವನ್ನು ಮಾಡ್ತೀವಿ ನಮ್ಮಲ್ಲಿ ಯಾವ ಥರದ ಭೇದ ಭಾವ ಇಲ್ಲದೇ ನಾವು ಈ ಎಲ್ಲ ಕೆಲಸ ಮಾಡ್ತೀವಿ ಯಾವ ಜಾತಿ ಧರ್ಮ ಯಾವುದ್ರ ಬಗ್ಗೆನೂ ನಾವು ವಿಚಾರ ಮಾಡೋದಿಲ್ಲ ಏನಿದ್ದರೂ ನಾವೆಲ್ಲರೂ ಕೂಡಿ ಎಲ್ಲ ಕೆಲಸ ಮಾಡಿ ಸಂತೋಷದಿಂದ ಖುಷಿಯಿಂದ ಮಾಡ್ತಾಯಿದ್ದೀವಿ 4 ವರ್ಷದಿಂದ ಅವರು ನಮ್ಮ ಕಡೆ ಕೆಲಸ ಮಾಡ್ತಾಯಿದ್ದಾರೆ ಜಾತಿ ಧರ್ಮ ಹೊರಗಡೆ ಇದು ಎಲ್ಲ ನೋಡಿದರೆ ನಮ್ಮಲ್ಲಿ ಆ ಥರ ಏನೂ ಇಲ್ಲ ನಾವೆಲ್ಲರೂ ಒಟ್ಟಿಗೆ ಹಾಂ ಅದಕ್ಕೆ ಉದಾಹರಣೆ ಇವರೇ ಯಾವ ಥರದ್ದು ಇದು ಮಾಡಲಾರ್ದೆ ಭೇದ ಭಾವ ಮಾಡಲಾರ್ದೆ ಅವ್ರು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಇದಕ್ಕೆ ಇದೇ ಒಂದು ಉದಾಹರಣೆ ನಾವು ಮಾಡೋ ಕೆಲಸನೇ ಅವರು ಇರೋದರಿಂದ ನಾವೆಲ್ಲ ಕೂಡಿ ಮಾಡ್ತಾಯಿದ್ವಿ ನಮ್ಮಲ್ಲಿ ಯಾವ ಥರದ ಭೇದ ಭಾವ ಇಲ್ಲ ನಿರುಪಮಾ ಅರುಣ್ ಗ್ಯಾತ ಪ್ಯಾರಿಸ್ ಗಣೇಶ ವಿಗ್ರಹ ನಿಷೇಧದ ಬಳಿಕ ಕಾಗದದ ವಿಗ್ರಹ ತಯಾರಿಸುವಂಥ ಕೆಲಸ ಈಗ ಆರಂಭ ಆಗಿದೆ ಮುಸ್ಲಿಂ ಸಮುದಾಯದ ಮಹಿಳೆ ಸೇರಿದಂತೆ ವಿವಿಧ ಸಮುದಾಯದ ಸುಮಾರು 30 ಮಂದಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಉತ್ತಮ ಗುಣಮಟ್ಟದ ಮಣ್ಣು ಸಿಗೋದು ಕಷ್ಟ ಇತ್ತೀಚೆಗೆ ಜೊತೆಗೆ ಜೇಡಿ ಮಣ್ಣಿಂದ ಮಾಡಿದ್ರೆ ಗಣೇಶ ವಿಗ್ರಹ ಬೇಗ ಬಿರುಕು ಬಿಡುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಹೀಗಾಗಿ ಬೇರೆ ಬೇರೆ ವಿಧದಲ್ಲಿ ಗಣೇಶಗಳನ್ನು ತಯಾರು ಮಾಡಬೇಕು ಇತ್ತೀಚೆಗೆ ಜನಪ್ರಿಯ ಆಗಿರ್ತಕ್ಕಂಥ ಪೋರ್ಬಂದರ್ ಚಾಕ್ ಮಿಟ್ಟಿ ಹಾಗೂ ವೃತ್ತಪತ್ರಿಕೆಗಳೊಂದಿಗೆ ವಿಗ್ರಹಗಳನ್ನು ತಯಾರು ಮಾಡಲಾಗ್ತಾ ಇದೆ ಸೀಮೆ ಸುಣ್ಣದ ಪುಡಿ ಮತ್ತು ಪೇಪರ್ ಎರಡನ್ನು ಮಿಕ್ಸ್ ಮಾಡಿದ್ರೆ ಕಡಿಮೆ ತೂಕ ಇರುತ್ತೆ ಇದರಿಂದಾಗಿ ಗಣೇಶ ಮೂರ್ತಿ ಬಿರುಕು ಬಿಡೋದಿಲ್ಲ ಈ ಕಾರಣಕ್ಕಾಗಿ ಈ ಎರಡನ್ನು ಮಿಕ್ಸ್ ಮಾಡಿ ಈಗ ಗಣೇಶವನ್ನು ತಯಾರು ಮಾಡಲಾಗ್ತಾ ಇದೆ ವಿಶೇಷವಾಗಿ ಹುಬ್ಳಿ ಭಾಗದಲ್ಲಿ ಕಾಗದದಿಂದ ಗಣೇಶವನ್ನು ತಯಾರು ಮಾಡಿಸೋದು ಇವರು ಮಾತ್ರ ಸೊ ಈ ವರ್ಷ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಪ್ರತಿ ವರ್ಷ 500 ವಿಗ್ರಹವನ್ನು ಮಾಡ್ತಾಯಿದ್ರು ಮಳೆ ಜಾಸ್ತಿ ಆಗಿದ್ದರಿಂದ ಈ ಬಾರಿ ವಿಗ್ರಹಗಳು ಕಡಿಮೆ ಆಗಿದೆ ಅನ್ನೋ ಒಂದು ಮಾತು ಕೇಳಿಬರ್ತಾ ಇದೆ ಒಟ್ಟಿನಲ್ಲಿ ಮುಸ್ಲಿಂ ಮಹಿಳೆ ಬೇರೆ ಬೇರೆ ಮಹಿಳೆಯರೆಲ್ಲ ಸೇರಿಕೊಂಡು ಗಣೇಶ ಮಾಡ್ತಿರೋದು ತುಂಬ ಮೆಚ್ಚುಗೆಗೆ ವ್ಯಕ್ತವಾಗ್ತಾ ಇದೆ ಸಂಗಮೇಶ ಸತ್ತಿಕೇರಿ ಕರ್ನಾಟಕ ಟಿವಿ ಹುಬ್ಳಿ ಮಾಡ್ತೀಕ